ಸರ್, ಈ ಬಾರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ನಿಮ್ಮ ಪ್ರಕಾರ? ಬಿಜೆಪಿನೇ ಅಲ್ವಾ ಸರ್ ಬರೋದು? ಯಾಕೆ ಸರ್ ಬಿಜೆಪಿ? 10 ವರ್ಷ ಆಡಳಿತ ನೋಡಿದೀವಲ್ಲ, ಬಿಜೆಪಿನೇ ಬರೋದು. 10 ವರ್ಷದಿಂದ ಮೋದಿ ಅವರು ಡೆವಲಪ್ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಅನ್ನೋ ಇಂಥ ಒಂದೊಳ್ಳೆ ನಾಯಕ ಬೇಕಲ್ಲ ಸರ್. ಅದಕ್ಕೆ ಇವಾಗ ನಿಮಗೆ ಗೊತ್ತು ಪ್ರೆಸೆಂಟ್ ಏನು ಸಿಚುವೇಶನ್ ನಡೀತಿದೆ, ಕೊರೋನಾ ಇರಲಿ ಯಾವುದೇ ಇರಲಿ, ಬಿ ಜೆ ಪಿನೇ ಬರೋದು 99%. ನಾಯಕರುಗಳಿದ್ದಾರೆ ಸರ್, ಯಾವುದೇ ಥರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಹೇಳಿ? ಅಪೋಸಿಟ್ ಮೋದಿ, ಬಿ ಜೆ ಪಿ ಅಪೋಸಿಟು, ಯಾವುದೇ ಥರ ಕ್ಯಾಂಡಿಡೇಟ್ ಇಲ್ವಲ್ಲ. ಮೇನ್ ಪ್ರಾಬ್ಲಮ್ಮು ಕ್ಯಾಂಡಿಡೇಟ್ ಇಲ್ಲ. ಪಿ ಎಮ್ಗೆ ಬೇರೆ ಪಕ್ಷದಲ್ಲಿ ಯಾವುದೇ ಥರ ಕ್ಯಾಂಡಿಡೇಟ್ ಇಲ್ವಲ್ಲ. 50 ವರ್ಷದಿಂದ ಆಗಿದ್ದಲ್ಲೇ ಇರೋದು ಒಂದು ರಾಮ ಮಂದಿರ, ಇವಾಗ ಇದಾಗಿದೆ. ನಾವು ಹಿಂದೂಗಳಾಗಿ ನಾವು ಅದನ್ನು ಯೋಚನೆ ಮಾಡಬೇಕಲ್ಲ ಸರ್. ಹಿಂದೂಗಳಾಗಿ ನಮ್ಮ ದೇವರು, ನಮ್ಮ ಹಿಂದುತ್ವ, ನಮ್ಮ ಧರ್ಮ ನಮಗೆ ಆದರೆ ಅಲ್ವಾ ಒಳ್ಳೆಯದು? ನಮ್ಮ ಮಕ್ಳಿಗೆ ಇವಾಗ ನಮ್ಗೆ ಇವಾಗ ಇದ್ದೀವಿ, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆಲ್ಲ ಹಿಂದೂ ಧರ್ಮ ಇಂಪಾರ್ಟೆಂಟ್. ನಮ್ಮ ಧರ್ಮದಲ್ಲಿ ಏನು ಹೇಳ್ಕೊಟ್ಟಿದೆ ಹೇಳಿ? ಹಾಂ, ಎಲ್ಲ ಒಂದು ಹಿಂದೂ ಧರ್ಮ, ಒಂದು ಹಿಂದುತ್ವ ಅನ್ನೋದಕ್ಕೆ ಒಂದು ಇದೇ ಥರ ಒಂದು ಇದಿಲ್ಲ, ಎಲ್ಲ ಥರನೂ. ಅದಕ್ಕೆ ಬಿ ಜೆ ಪಿನೇ ಬರುತ್ತೆ, ನಮಗೆ ಕಾನ್ಫಿಡೆನ್ಸ್ ಇದೆ.